ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಗೆ ರೆಡ್ಡಿ ಪಾರ್ಟಿ ಟಕ್ಕರ್ ಪ್ರತಿ ಕುಟುಂಬಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ನೀಡುವ ಭರವಸೆ ಹತ್ತು ಲಕ್ಷ ಬಡ್ಡಿ ರಹಿತ ಸಾಲ ಮಹಿಳೆಯರಿಗೆ ಉಚಿತ ಪ್ರಯಾಣ ಯಶ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಎಲ್ಲ ಪಕ್ಷಗಳ ಪ್ರಣಾಳಿಕೆ ಭರ್ಜರಿ ಭರವಸೆಗಳು ಜೋರಾಗ್ತಾ ಇದ್ದಾವೆ ಈಗಾಗಲೇ ಕಾಂಗ್ರೆಸ್ ಮೂರು ಪ್ರಮುಖವಾದ ಗ್ಯಾರಂಟಿ ಕಾರ್ಡ್ ಅಂತ ಅನೌನ್ಸ್ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಮನೆ ಒಡತಿಗೆ ಜೊತೆಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಆಮೇಲೆ ಹತ್ತು ಕೆ ಜಿ ಅಕ್ಕಿ ಈಗ ಜನಾರ್ದನ್ ರೆಡ್ಡಿ ಕೂಡ ಒಂದು ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದ್ದಾರೆ ಒಂದೇ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತೆ ಪ್ರತಿ ಮನೆಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾರಂತೆ ಶಿವ ರೆಡ್ಡಿ ಅವರ ಪ್ರಣಾಳಿಕೆ ಇದು ಜೊತೆಗೆ ಹತ್ತು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಶಕ್ತಿ ಸಂಘಗಳಿಗೆ ಬಡ್ಡಿ ಕೊಡೋಂಗಿಲ್ಲ ಅದಾದ ಮೇಲೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡುವಂಥದ್ದು ಸೌಕರ್ಯವನ್ನು ಒದಗಿಸ್ಕೊಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಾದಮೇಲೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರಿಗೆ ಈಗೇನು ಅವರ ವೇತನ ಇದೆ ಅದನ್ನ ಒಂದು ಸಾವಿರ ರೂಪಾಯಿ ಹೆಚ್ಚಳ ಹೆಚ್ಚಳ ಮಾಡ್ತೀವಿ ಅನ್ನೋ ಒಂದು ಪ್ರಣಾಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಇದು ಅವರ ಪ್ರಣಾಳಿಕೆಯ ಪ್ರಮುಖ ಅಂಶಗಳು ಇವತ್ತು ಬಿಡುಗಡೆ ಮಾಡಿರೋದು ಕರ್ನಾಟಕದಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿವೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಬಹುಮತ ಬರಕ್ಕೆ ಎಷ್ಟು ಬೇಕು ನೂರ ಹದಿಮೂರು ಇವ್ರು ಎಷ್ಟು ಜನ ಎಷ್ಟು ಕ್ಷೇತ್ರ ಕ್ಯಾಂಡಿಡೇಟ್ ಆಗ್ತಾರೆ ಅವ್ರು ಆಗ್ತಿರೋದು ಸದ್ಯಕ್ಕೆ ಮೂವತ್ತು ಟಾರ್ಗೆಟ್ ಅಂತ ಲೆಕ್ಕಾಚಾರ ಇದೆ ಅಂದ್ರೆ ಇವರು ಇವರು ಅಧಿಕಾರಕ್ಕೆ ಬರಲ್ಲ ಅಂದ್ರೆ ಬಹುಮತ ಬರಲ್ಲ ಬಹುಮತ ಬರಲ್ಲ ಎರಡನೇದು ಈ ಮ್ಯಾನಿಫೆಸ್ಟೋನ ಜಾರಿ ಮಾಡ್ಬೋದು ಯಾವಾಗ ಅಂತ ಕೇಳಿ ಯಾವಾಗ ಅಂದ್ರೆ ಕಾಂಗ್ರೆಸ್ ಜೆ ಡಿ ಸೇರಿದ್ರು ಬಹುಮತ ಬರಬಾರದು ಬಿಜೆಪಿ ಜೆಡಿಎಸ್ ಸೇರಿದ್ರು ಬಹುಮತ ಬರಬಾರದು ಮೂರನೇದಾಗಿ ಇವ್ರ ಪಾರ್ಟಿ ಬೇಕೇ ರಾಮ್ ವಿಲಾಸ್ ಪಾಸ್ವಾನ್ ಒಂದ್ ನೆನಪಿದೆ ಬಿಹಾರದಲ್ಲಿ ಬಿಹಾರದಲ್ಲಿ ಆಗುತ್ತೆ ಅತಂತ್ರ ಫಲಿತಾಂಶ ನಿರ್ಮಾಣ ಆಗತ್ತೆ ಇಪ್ಪತ್ತೈದು ಎಂಎಲ್ ಎನ್ನ ಗೆಲ್ತಾರೆ ಲೋಕಸ ರಾಮ್ ವಿಲಾಸ್ ಪಾಸ್ವಾನ್ ಅವ್ರದ್ದು ಎಲ್ ಎಸ್ ಪಿ ಲೋ ಎಲ್ ಜೆ ಪಿ ಸರಿನಾ ರಾಮ್ ವಿಲಾಸ್ ಪಾಸ್ವಾನ್ ಇಪ್ಪತ್ತೈದು ಗೆಲ್ತಾರೆ ಅವ್ರು ಹೇಳ್ತಾರೆ ಅಲ್ಪಸಂಖ್ಯಾತರ ಮುಖ್ಯಮಂತ್ರಿ ಮಾಡಿದ್ರೆ ಸಪೋರ್ಟ್ ಅಂತಾರೆ ಆರು ತಿಂಗಳು ಸರ್ಕಾರ ರಚನೆ ಆಗಲ್ಲ ಮತ್ತೆ ಚುನಾವಣೆ ಬರುತ್ತೆ ಇಪ್ಪತ್ತೈದು ಗೆದ್ದರೆ ರಾಮ್ ವಿಲಾಸ್ ಪಾಸ್ವಾನ್ದು ಐದು ಸೀಟ್ ಬರ್ತವೆ ಆಮೇಲೆ ಜೆಡಿ ಯು ಬಿಜೆಪಿ ಮೈತ್ರಿ ಕೂಡ ಸರ್ಕಾರ ಬರುತ್ತೆ ಅನ ಈ ಜಾರ್ಖಂಡ್ ಅಲ್ಲೂ ಕೂಡ ಒಬ್ಬ ಒಂದು ಎಂಎಲ್ಎ ಆಗಿ ಸಿಎಂ ಆಗಿದ್ರು ಅದು ಕೂಡ ಅದು ಕೂಡ ನಾನು ಮಾಧ್ಯಮಕ್ಕೆ ಬರಕ ಕಾರಣ ಅದೊಂದು ಪ್ರಶ್ನೆ ಕೇಳಿದ್ರು ರಂಗನಾ ಸರ್ ಸುವರ್ಣ ನಿಸಲಿ एग्जाम ಬರಿಬೇಕರ ನನಗೆ ಆಗ 13 14 ವರ್ಷದ ಹಿಂದೆ ಎಕ್ಸಾಮ್ ಬರಿಬೇಕ ಕೇಳಿದ್ರು ಮಧು ಕೂಡ ಯಾರು ಅಂತ ನಾನ್ ಬರ್ದಿದೆ ಮಧು ಕೂಡ ಜಾರ್ಖಂಡ್ ನ ಮಾಜಿ ಮುಖ್ಯಮಂತ್ರಿ ಪಕ್ಷೇತರನಾಗಿ ಗೆದ್ದು ಮುಖ್ಯಮಂತ್ರಿ ಹವಾಗಣದ ಪ್ರಮುಖ ಆರೋಪಿ ಅಂತ ಕೇಳಿದ್ರು ಒಂದ್ ಪ್ರಶ್ನೆ ಕೇಳಿದ್ರೆ ನಾ ಮೂರ್ ಮೂರ್ ಉತ್ತರ ಹೇಳ್ತೀಯ ಹೇಳ್ಬೇಕು ಹಂಗೆ ಇಲ್ಲಿ ಏನು ಅಂದ್ರೆ ಜನಾರ್ದನ್ ರೆಡ್ಡಿ ಏನಾರ ಇದನ್ನ ಜಾರಿ ಮಾಡ್ಬೇಕು ಅಂದ್ರೆ ಮನೆಗ್ ಎರಡು ಎರಡು ವರ್ಷ ಸಾವಿರ ತಿಂಗಳು ಕೊಡೋದು ಹತ್ತು ಲಕ್ಷ ಎಲ್ಲ ಕೊಡೋದೇ ಆದ್ರೆ ಇದೊಂದ್ ಸರ್ಕಾರದ ಭಾಗ ಆಗಿ ಜಾರಿ ಮಾಡಬೇಕು ಅಂತಂದ್ರೆ ಜೆಡಿಎಸ್ ಎಸ್ ಪ್ಲಸ್ ಬಿಜೆಪಿ ಸೇರಿದ್ರು ಸರ್ಕಾರ ಆಗ್ಬಾರ್ದು ಇವ್ರ ಅನಿವಾರ್ಯತೆ ಸೃಷ್ಟಿ ಆಗಬೇಕು ಆಗ ಇವ್ರು ಕರ್ಕಂಡ್ ಯಾರ ಸರ್ಕಾರ ಮಾಡ್ ನೋಡಪ್ಪ ನನ್ನ ಈ ಮ್ಯಾನಿಫೆಸ್ಟೋ ಜಾರಿ ಮಾಡಿದ್ರೆ ಬೆಂಬಲ ಅಂತ ಹೇಳಿದ್ರೆ ಆಗ ಆಗ್ಬಹುದು ಅದನ್ನ ಹೊರತುಪಡಿಸಿದ್ರೆ ಸಾಧ್ಯ ಇಲ್ಲ ಇಲ್ಲ ಇನ್ನೊಂದು ಇನ್ನೊಂದು ತರ ಮಾಡಬಹುದು ಅಟ್ ಲೀಸ್ಟ್ ಇವ್ರು ಎಲ್ಲಿ ಗೆಲ್ತಾರಲ್ಲ ಹ್ಮ್ ಗೆಲ್ತಾರ ಆ ಕ್ಷೇತ್ರಕ್ಕೆ ಇವ್ರ ಏನಾರ ಇದನ್ನ ಜಾರಿ ಮಾಡ್ಬಿಟ್ರೆ ಹೆಂಗ್ ಜಾರಿ ಮಾಡ್ತಾರ ಶಿವ ಅವರದೇ ಅವ್ರದೇ ಒಂದ್ ಖಜಾನೆ ಖಜಾನೆ ಫೌಂಡೇಶನ್ ಒಂದು ಕ್ಷೇತ್ರದಲ್ಲಿ ಒಂದ್ ಮೂವತ್ ಮೂರ್ ಏನೋ ಗ್ರಾಮ ಪಂಚಾಯತಿ ಬತ್ತೆ ಮದ್ದು ಗ್ರಾಮ ಪಂಚಾಯತಿಗೆ ಇವರು ಹತ್ತ ಲಕ್ಷ ಕೊಟ್ಕೊಂಡ್ರೆ ಮೂವತ್ತ್ ಮೂರು ಜನಕ್ಕೆ ಹತ್ತ ಲಕ್ಷ ಸಾಲ ಕೊಟ್ರು ಇಲ್ಲ ಅಂದ್ರೆ ಇಷ್ಟ ಅಲ್ಲಿ ಮೂವತ್ತ್ ಮೂರು ಜನ ಅಂದ್ರೆ ಮೂರುವರೆ ಕೋಟಿ ಕೋಟಿ ಆಗಬಿಟ್ಟು ಒಂದ್ ಕ್ಷೇತ್ರಕ್ಕೆ ಬೇಡ ನೂರಲ್ಲ ಸಾವಿರ ಜನಕ್ಕೆ ಕೊಡ್ಲಿ ಮೂವತ್ ಕೋಟಿ ಖರ್ಚು ಮಾಡಬಹುದು ಇವ್ರ ಹತ್ರ ಕಾಸ್ಐ ಸಾವಿರ ಜನಕ್ಕೆ ಹತ್ತತ್ತು ಲಕ್ಷ ಸಾಲ ಕೊಟ್ಟರೆ ಜನಾರ್ದನ್ ರೆಡ್ಡಿ ಅವ್ರ ಕ್ಷೇತ್ರ ಹತ್ತು ಎಮ್ ಎಲ್ ಎ ಗೆದ್ರೆ ಹತ್ತ ಕ್ಷೇತ್ರಕ್ಕೆ ಮುಂದೂರ ಐವತ್ತು ಕೋಟಿ ಅದರ ಸಾಲ ಕೊಟ್ಟು ಹಿಂಗೆ ಫ್ರೀ ಆಗಿ ತಿಂಗಳು ಕೊಡಕ್ಕೆ ಶುರು ಮಾಡ್ಬಿಟ್ರೆ ಸರ್ಕಾರ ಇಲ್ಲದೆ ಇದನ್ನ ಜಾರಿ ಜಾರಿ ಮಾಡಿಬಿಟ್ರೆ ಅವ್ರ ಎಮ್ ಎಲ್ ಎ ಆದಂತ ಕ್ಷೇತ್ರದಲ್ಲಿ ಜಾರಿ ಮಾಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ ರೆಡ್ಡಿ ಪಾರ್ಟಿನ ಇಡೀ ಕರ್ನಾಟಕದಲ್ಲಿ ಗೆಲ್ಸ್ತಾರೆ ಒಂದು ಮಾಡೆಲ್ ಮಾಡೆಲ್ ಹ್ಮ್ ಸರ್ಕಾರ ಬಂದ್ರು ಒಂದು ಹೋದ್ರು ಒಂದು ಐದ್ ಸಾವಿರ ಕೋಟಿ ಇರ್ಬೋದಾ ಗೊತ್ತಿಲ್ಲ ಜಾಸ್ತಿ ಇರ್ಬೇಕು ಯಾರು ನಾನು ಕೇಳಿದಾಗ ಒಂದು ಲಕ್ಷ ಕೋಟಿ ಇರ್ಬೋದ್ರಿ ಇರ್ಲಿ ಈಗಲೂ ಜನಾರ್ದನ್ ರೆಡ್ಡಿ ಇಪ್ಪತ್ ಮೂರಕ್ಕೆ ಅಂದ್ರು ಇದನ್ನ ಜಾರಿ ಮಾಡಿದ್ರೆ ಗೆಲ್ತಾರೆ ಅಂತ ತಿಳ್ಕೊಳ್ಳಿ ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಸಾವಿರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಸಾವಿರ ಮಂದಿಗೆ ಹತ್ತತ್ತು ಲಕ್ಷ ಬಡ್ಡಿ ರಹಿತ ಸಾಲ ಕೊಟ್ಟು ಆ ಮಾಡೆಲ್ ತರ ಅದನ್ನ ಕ್ರಿಯೇಟ್ ಮಾಡಿ ಆ ವಿಧಾನಸಭಾ ಕ್ಷೇತ್ರದ ಮನೆಗಳಿಗೆ ತಿಂಗಳಿಗೆ ಎರಡೂವರೆ ಸಾವಿರ ಅವ್ರ ಕಾಸಲ್ಲೇ ಕೊಟ್ಟರು ನಾನು ಹೇಳ್ತದೆ ಹಿಂಗೆ ಕೊಟ್ಕೊಂಡು ಬಂದ್ರೆ ಹ್ಮ್ ನೋಡ್ರಪ್ಪ

ಅಲ್ವಾ ಒಂದು ಸಾವಿರ ಹಳ್ಳಿ ಬರಲ್ಲ ಇನ್ನೂರ ಐವತ್ತು ಬರುತ್ತೆ ಒಂದ್ ಹಳ್ಳಿಗೆ ಒಂದು ಇನ್ನೂರ ಐವತ್ ಬೂತ್ ಬರುತ್ತಲ್ವಾ ಒಂದ್ ಬೂತ್ ಅಲ್ಲಿ ನಾಲ್ಕು ಜನಕ್ಕೆ ಹತ್ತು ಲಕ್ಷ ಸಾಲ ಕೊಟ್ಟರು ಸಾಕಲ್ಲ ಅವರೇ ಪ್ರಚಾರ ಮಾಡ್ಬಿಟ್ಟು ಇದ್ ಮಾಡ್ತಾರೆ ಅದನ್ನ ಒಂದ್ ಮಾಡೆಲ್ ಆಗಿ ಮಾಡಿದ್ರೆ ಆಗತ್ತೆ ರೆಡ್ಡಿ ನಾನು ಟೀಕೆ ಮಾಡ್ತಿಲ್ಲ ಇದನ್ನ ಜಾರಿಗೊಳಿಸಿದ್ದಾರೆ ಇವ್ರ ಅಧಿಕಾರಕ್ಕೆ ಬಂದ್ರೆ ಮಾಡ್ತೀವಿ ಅಂತ ಹೇಳೋರೆ ಅಧಿಕಾರಕ್ಕೆ ಬರ್ದೇನೋ ಮಾಡಕ್ ಅವ್ರ ಕಾಸಿದೆ ಅದನ್ನ ಅವ್ರು ಬರಿ ಗಂಗಾವತಿ ಗಲ್ಲಿ ಗಂಗಾವತಿಲಿ ಜಾರಿ ಮಾಡಿದ್ರೆ ಸಾಕು ಅಟ್ ಲೀಸ್ಟ್ ನೆಕ್ಸ್ಟ್ ಇಪ್ಪತ್ತೆಂಟು ಲೆಕ್ಷನ್ ಗೆ ಇಲ್ಲ ಒಂದು ಒಂದ್ ಐವತ್ತರ್ವದ್ ಗೆಲ್ಬಹುದು ಗೆಲ್ಬಹುದು ಅಂತ ಓ ಮೋಡರ್ ಮಾಡಿದೀನಪ್ಪ ನಾನು ನಾನ್ ಹೇಳಿದೆಲ್ಲ ಮಾಡಿದೀನಿ ಗೆಲ್ಲಿಲ್ಲ ಅಂತಾನೂ ತಿಳ್ಕೊಳ್ಳಿ ಹತ್ತು ಸಾವಿರ ವೋಟ್ ಆಗ್ತಂತ ಕ್ಷೇತ್ರ ಇದನ್ನ ಜಾರಿ ಮಾಡಿದ್ರೆ ಜನಾರ್ದನ್ ರೆಡ್ಡಿ ಹ್ಮ್ ಅವಕ್ಕೆಲ್ಲ ದಾಖಲಾ ತೀಸ್ಕೊಳ್ಳಿ ಬ್ಯಾಂಕವರ ತರನೆ ಆಧಾರ ಪಾದಾರ ಎಲ್ಲಾ ಇಸ್ಕೊಂಡೇ ಕೊಡ್ಲಿ ಬಡ್ಡಿ ರೈತ ಕೊಡ್ಲಿ ಕಟ್ಟಿ ತೀರ್ಸ್ಬೇಕು ಅಂತ ಮಾಡ್ಕೊ ಟ್ಯಾಕ್ಸೆ ಅವ್ರತ್ರ ಇರೋದು ಅಮೌಂಟ್ ಮಾಡ್ಲಿ ಅದನ್ನ ಮಾಡಿದ್ರೆ ಜನಾರನ ರೆಡ್ಡಿ ಪಕ್ಷಕ್ಕೆ ಜನ ವೋಟ್ ಆಗ್ಬಹುದು ಆಗ್ಬಹುದು ಮಲ್ ಫ್ಯಾಮಿಲಿ ಹೇಳ್ದಲ್ಲ ಐವತ್ ಸಾವಿರ ಕುಟುಂಬ ಬರುತ್ತೆ ಐವತ್ ಸಾವಿರ ಇಂಟು ಎರಡುವರೆ ಸಾವಿರ ನಾನು ಮ್ಯಾಥಮೆಟಿಕ್ಸ್ ಆಗಿ ಲೆಕ್ಕನೆ ಮಾಡ್ತಾ ಜನಾರ್ದನ್ ರೆಡ್ಡಿ ಮಾಡೆಲ್ ಆಗಿ ಈ ಸರಿ ನನ್ಗೆ ಗೊತ್ತಿಲ್ಲ ಅವ್ರು ಗಂಗಾವತಿ ಗೆಲ್ಲಬಹುದು ಅಂತ ನಮ್ ಪ್ರೆಡಿಕ್ಷನ್ ಇದೆ ಶಿಕ್ಷಣಕ್ಕೆ ಒಬ್ರೇ ಗೆಲ್ತ್ರು ಇನ್ನು ಹತ್ತು ಸಾವಿರ ಓಡ್ತಾ ಇರ್ತಾರಲ್ಲ ಅಲ್ಲಿಗೆ ಮಾಡೆಲ್ ಆಗಿ ಜಾರಿ ಮಾಡಿದ್ರೆ ತಿರ್ ನೋಡ್ತಾರೆ ಜನ ಪುಣ್ಯಾತ್ಮ ಮಾಡ್ತಾನಪ್ಪ ಮಾಡ್ತಾನಪ್ಪ ಅಂತ ಬಟ್ ಇವ್ರ ಮನೆ ಚೆನ್ನಾಗಿದೆ ನನಗೆ ನಾನು ಚೆನ್ನಾಗಿದೆ ಎರಡು ಇವರು ಕಾಂಗ್ರೆಸ್ ಮಹಿಳೆಯರಿಗೆ ಎರಡು ಸಾವಿರ ಕೊಡ್ತೀವಿ ರೂಪಾಯಿ ಜಾಸ್ತಿ ನನ್ ಬಹಳ ಅಟ್ರಾಕ್ಟ್ ಆಗ್ತಿರೋದು ಹತ್ತು ಲಕ್ಷ ಬಡ್ಡಿ ರೈತ ಸಾಲ ಯಾಕೆನಪ್ಪ ಅದನ್ನ ತಕೊಂಡು ಯಾರೋ ಕರಗಡೆ ಪ್ರಾಮಾಣಿಕರ ಕೊಡಬೇಕು ಮಾಡೋದ್ರಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣ ಇದೆಯಲ್ಲ ಕೊಡ್ಬೇಕು ಆದ್ರೆ ಇದನ್ನ ಸರ್ಕಾರ ಬಂದ್ರು ಜಾರಿ ಮಾಡ್ಬೋದು ಅವ್ರು ಬರ್ದೇ ಇದ್ರು ರೆಡ್ಡಿ ಅವ್ರಿಗೆ ಅವಕಾಶ ಅಂದ್ರೆ ಇದನ್ನ ಅವರು ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಜಾರಿ ಮಾಡಿದ್ರೆ ಕರ್ನಾಟಕ ಜನ ತಿರುಗಿ ನೋಡ್ತಾರೆ ನುಡಿದಂತೆ ನಡೆದ ಜನಾರ್ದನ್ ರೆಡ್ಡಿ ಆಕ ನಾ ಭಾಗವ್ರು ಓಟ್ ಒಂದು ಅಧಿಕಾರಕ್ಕೆ ಬಂದು ಇದನ್ನ ಸಾಧ್ಯ ಸಾಧ್ಯ ಸಾಧ್ಯತೆ ಒಂದು ಬಿಜೆಪಿ ಕಾಂಗ್ರೆಸ್ ಸೇರ್ಕೊಂಡ್ರು ಸರ್ಕಾರ ಆಗ್ಬಾರ್ದು ಬಿಜೆಪಿ ಜೆಡಿಎಸ್ ಸರ್ಕಾರ ಆಗ್ಬಾರ್ದು ಕಾಂಗ್ರೆಸ್ ಜೆಡಿಎಸ್ ಸೇರೋದು ಆಗ್ಬಾರ್ದು ಅವ್ ಆತರ ಮೈತ್ರಿ ಕೊಟ್ಟಕ್ಕೆ ಇವ್ರಿಗೆ ಅನಿವಾರ್ಯ ಆದ್ರೆ ಇವ್ರ ಇದನ್ನ ಜಾರಿ ಮಾಡಿಸ್ಬೋದು ಇದು ಕಷ್ಟ ಇದು ಅದಕ್ಕಿಂತ ಬೆಸ್ಟ್ ರೆಡ್ಡಿ ಅವರು ಇದನ್ನ ನಾ ಹೇಳಬೇಕು ಸರ್ಕಾರ ಬಂದ್ರಂ ಬಂದಿಲ್ಲ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಖಂಡಿತವಾಗಿ ಜನರ ನಂಬಿಕೆಯನ್ನು ಉಳಿಸಿಕೊಳ್ತಾರೆ ಜನರಿಗಾಗಿ ಸದಾ ಮಿಡಿಯುವ ಹೃದಯ ಅನ್ನೋ ರೀತಿ ಇದಾರೆ ಅವರು ಏನ್ ಮಾಡ್ತಾರೆ ಅಂತ ಎಸ್ ಜನಾರ್ದನ್ ರೆಡ್ಡಿ ಈ ಮಾತನ್ನ ಉಳಿಸಿಕೊಳ್ತಾರ ಅವರು ಜನ ಓಟ್ ಹಾಕ್ತಾರ ನಾವು ಕೊಟ್ಟಂತ ಐಡಿಯಾ ಸ್ವೀಕಾರ ಮಾಡ್ತಾರ ಕಾಮೆಂಟ್ ಮಾಡಿ ಫೈನಲಿ ನಮ್ದೊಂದು ಕಳಕಳಿ ಎಸ್ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಗೆಲ್ಸಿ ವಿಧಾನಸೌಧ ಕಳಿಸಿ ಯಾರು ಯಾರು ಯೋಗ್ಯರಿದ್ದಾರೆ ಎಮ್ ಎಲ್ ಎ ಆಗೋದಕ್ಕೆ ಈ ವ್ಯಕ್ತಿ ಯೋಗ್ಯ ಇದ್ದಾರಪ್ಪ ಜಾತಿ ಧರ್ಮ ಪಕ್ಷ ಯಾವುದನ್ನು ಲೆಕ್ಕಿಸದೆ ಈ ವ್ಯಕ್ತಿಗೆ ಓಟ್ ಗೆಲ್ಲಿಸಿದ್ರೆ ಗೆಲ್ಸಿದ್ರೆ ನಮಗೆ ಪ್ರಯೋಜನಕ್ಕೆ ಬರ್ತಾರೆ ನಾಳೆ ನಮ್ಮ ಕ್ಷೇತ್ರಕ್ಕೆ ಅಂತ ನಿಮ್ಗೆ ಅನಿಸಿದ್ರೆ ಅಂಥವ್ರನ್ನ ಮಾತ್ರ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಎಮ್ ಎಲ್ ಎ ಆಗೋರು ಜನಗಳ ಜೊತೆ ಇರಬೇಕು ಅವ್ರೇನು ದೇವರಲ್ಲ ಅವ್ರೇನು ಮೇಲಿಂದ ಬಂದವರಲ್ಲ ಅವ್ರೇನು ಪಾಳೆಗಾರಲ್ಲ ಜೊತ ಜ ಯಾವಾಗಲೂ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವ ಯೋಗ್ಯತೆ ಇರುತ್ತೆ ಇರೋರಿಗೆ ಓಟ್ ಹಾಕಿ ವೋಟ್ ಹಾಕ ತಕ್ಷಣ ಲೂಟಿ ಮಾಡಿ ಕಲೆಕ್ಷನ್ ಮಾಡ್ಕೊಂಡು ಕಮಿಷನ್ ಇಸ್ಕೊಂಡು ನಿಂತ್ಕೊಳ್ಳೋರಿಗೆ ಓಟ್ ಹಾಕಬೇಡಿ ಜಾತಿ ಧರ್ಮ ಪಾರ್ಟಿ ನೋಡೋಕೆ ಹೋಗ್ಬೇಡಿ ವ್ಯಕ್ತಿಗತವಾಗಿ ನೋಡಿ ಓಟ್ ಹಾಕಿ ಇದು ನಮ್ಮ ಕಳಕಳಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ